ಯಾಕೆ ಬೈತಿ ಅಮ್ಮ ಅಂತಾರೆ. ಯಾಕೆ ಯಾವಾಗಲೂ ಅವಳನ್ನು ಬೈತಾ ಇರ್ತೀರ ನೀವು ಭುವಿನ ಅಂತಲೇ ಕೇಳ್ತಾರೆ ನನ್ನ. ಅಮ್ಮ ನಿಜವಾಗ್ಲೂ ನಾನು ಆ ಹುಡುಗಿನ ಬೈಯಲ್ಲ, ನೀನು ರಮಾ ಹತ್ರ ಮಾತಾಡ್ತಾ ಇದೀಯಾ ಅಥವಾ ಅಜ್ಜಿ ಹತ್ರ ಅಲ್ಲ ನಾನು ಕೇಳೋದು, ರಮನ ಹತ್ರ ಮಾತಾಡ್ತಾ ಇದ್ದೀರೋ ಅಜ್ಜಿ ಹತ್ರ ಮಾತಾಡ್ತಾ ಇದ್ದೀರೋ ಅಂತ ಕೇಳ್ತೀನಿ. ಇಲ್ಲ ನಾನು ಅಜ್ಜಿ ಹತ್ರನೂ ಆವಾಗವಾಗ ಮಾತಾಡ್ತೀವಿ, ರಮಾ ಹತ್ರನೂ ಮಾತಾಡ್ತೀವಿ, ನಾನು ನಿಜವಾಗ್ಲೂ ಭುವಿನ ಬೈಯಲ್ಲ. ಆದರೆ ಆ ಪಾರ್ಟಲ್ಲಿ ಅವಳು ನನಗೆ ಮೊಮ್ಮಗಳು, ನನಗೆ ಬೇರೆ ಮೊಮ್ಮಕ್ಕಳಿದ್ದಾರೆ. ಸೊ ಅವಳು ಇಂಪಾರ್ಟೆಂಟ್ ಅಲ್ಲ, ಈ ಮೊಮ್ಮಕ್ಕಳು ನನಗೆ ಮುಖ್ಯ. ಅವಳು ಮದುವೆ ಮಾಡ್ಕೊಂಡು ಹೋಗಿಬಿಟ್ರೆ ಈ ಮೊಮ್ಮಕ್ಕಳಿಗೆ ಮುಂದಕ್ಕೆ ಮದುವೆ ಮಾಡೋಕ್ಕೆ ಯಾರು, ದುಡ್ಡು ಕೊಡೋರು ಯಾರು, ಇದೆಲ್ಲ ತಾಪತ್ರಯ ಇವೆ ಆ ಸಂಸಾರದಲ್ಲಿ. ಹಾಗಾಗಿ ಅವಳಿಗೆ ಮದುವೆ ಆಗಬಾರ್ದು. ಆವಾಗ ಅವಳು ನಮ್ಮ ಸಂಸಾರಕ್ಕೋಸ್ಕರನೇ ದುಡ್ಕೊಂಡಿರ್ತಾಳೆ. ಮದುವೆ ಮಾಡ್ಕೊಂಬಿಟ್ರೆ ಅವಳು ಅವಳು ಗಂಡ ಅವಳು ಫ್ಯಾಮಿಲಿ ಅಂತ ಹೋಗಿಬಿಟ್ರೆ ನಮ್ಮನೇ ನೋಡ್ಕೊಳ್ಳೋರು. ಇದಕ್ಕೋಸ್ಕರ ಭುವಿ ಮದುವೆಗೆ ನಾನೇ ಒಂದು ರೀತಿಯಲ್ಲಿ ವಿರೋಧ ಮಾಡ್ತಾ ಇರ್ತೀವಿ. ನಾನು ನನ್ನ ಮಗಳ ಪಾತ್ರಧಾರಿ ಒಬ್ಬಳಿದ್ದಾಳೆ, ಅವಳು ಇನ್ನು ಎರಡು ಮಕ್ಕಳು ಮೊಮ್ಮಕ್ಕಳು, ಇವ್ರ ಕಡೆಗೆ ತುಂಬಾ ಗಮನ ಕೊಡ್ತೀನಿ ನಾನು. ಆ ಥರದ ಒಂದು ಡೆವಲಪ್ಮೆಂಟ್ ಆ ಕ್ಯಾರೆಕ್ಟರಲ್ಲಿ ಹಾಗೆ ಬಂದಿದೆ ಅದು. ಆದರೂ ಇವಾಗ ಏನೋ ಆ ಹುಡುಗ ಮದುವೆ ಆಗೋನು ಏನು ಮಾಡ್ತಾನೆ, ನಿಮಗೆ 34 ಲಕ್ಷ ತಾನೇ ಬೇಕು, ನಿಮಗಷ್ಟು ತಾನೇ ಆಗುತ್ತೆ, ನಿಮ್ಮದು ಸಾಲ ಮಾಡಿದರೆ ನೀವು 4 ಗುಂಟೆ ಜಮೀನು ಮಾರಬೇಡ್ರಿ ಅಂತಾರೆ. ಯಾಕೆಂದರೆ ಇದು 4 ಗುಂಟೆ ಜಮೀನು ಮಂಗಳಮ್ಮ ಅಂತಲೇ ಪಾರ್ಟು, 4 ಗುಂಟೆ ಜಮೀನು ಮಂಗಳಮ್ಮ ಮನಸ್ಸು ಮಾಡಿದರೆ ಏನು ಕೆಲಸ ಬೇಕಾದರೂ ಆಗುತ್ತೆ ಅಂತ. ಅದು ಅಲ್ಲದೆ ಇವಳೇನು ಮಾಡಿರ್ತಾಳೆ, ಊರಲ್ಲೇ ಒಬ್ಬ ಬೆಳ್ದಂಗಡಿ ಸಾಹುಕಾರ ಅಂತ ಇದ್ದಾಳೆ, ಆ ಇರ್ತಾನೆ ಒಬ್ಬ ಬೆಳ್ದಂಗಡಿ ಇಟ್ಕೊಂಡಿರೋ ಸಾಹುಕಾರ, ಅವನಿಗೆ ಇವಳನ್ನ ಮದುವೆ ಮಾಡಿಬಿಡ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾಳೆ. ಯಾಕೆ ನಮ್ಮ ಸಂಸಾರಕ್ಕೆ ಅನುಕೂಲ ಆಗುತ್ತೆ ಅದು, ಇಲ್ಲೇ ಇರ್ತಾನೆ ಅವನು ಅಂತ ಅವಳು ಪ್ಲ್ಯಾನ್ ಮಾಡಿರ್ತಾಳೆ. ಯಾವಾಗ ಇವಳು ಬೆಂಗಳೂರು ಹುಡುಗನ ನೋಡ್ಕೊಂಬಿಟ್ಲೋ ಅವಾಗ ಬೇಜಾರಾಗುತ್ತೆ, ಬೆಳ್ದಂಗಡಿ ಸಾಹುಕಾರ ಬಿಟ್ಲಲ್ಲ ಇವಳು ಅಂತಂದು ಬೇಜಾರಾಗುತ್ತೆ. ಅಲ್ಲಿಗೆ ಮತ್ತೆ ಈ ಮದುವೆ ಯಾಕೆ ಆಗಬೇಕು ಆಗಬಾರ್ದು ಇದು ಅನ್ನೋ ಥರ ಟ್ರೈ ಮಾಡ್ತಾಳೆ. ಆದರೆ ಅವಳ ಆ ಹುಡುಗನ ಕಡೆಯವರು ಅವ್ರ ತಾಯಿ ಎಲ್ಲ ಬರ್ತಾರೆ, ಬಂದು ಮಾತಾಡ್ತಾರೆ, ಕೊನೆಗೆ ನಿಮಗೇನು ದುಡ್ಡು ಬೇಕು ಏನು ಬೇಕು ಅದನ್ನೆಲ್ಲ ನಾವು ನೋಡ್ಕೋತೀವಿ ಹಾಗೆ ಅಂತಾರೆ. ಆಮೇಲೆ ಅವ್ರು 4 ಗುಂಟೆ ಜಮೀನಿದ್ದು ಆ ದುಡ್ಡು ಎಲ್ಲ ಕೊಡಿಸೋದು ಅದೆಲ್ಲ ಮಾಡ್ತಾರೆ. ಅದಾದಮೇಲೆ ಸ್ವಲ್ಪ ಹೌದೋ ಅಲ್ವೋ ಆದ್ರಾಗಲಿ ಬಿಡು ಅಂತಾಳೆ. ಭಾಳ ಖುಷಿಯಿಂದ ಏನು ಮದುವೆಗೆ ಒಪ್ಕೊಳ್ಳಲ್ಲ ಅವಳು, ಮದುವೆನ ಆಗಲಿ ಬಿಡು ಯಾಕೆ ನನ್ನ ಕೆಲಸ ಆಯ್ತಲ್ಲ ಅದಕ್ಕೆ. ಈ ತರಹ ಪಾರ್ಟು ಈಗ ಸದ್ಯಕ್ಕೆ ಅಲ್ಲಿಗೆ ಬಂದು ನಿಂತಿದೆ, ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಇರ್ತಾರಮ್ಮ ಓ ಎಸ್, ಯಾಕೆ ಗೊತ್ತಾ ಯಾಕೆ ಇರ್ತಾರೆ ಅಂದರೆ, ಈ ಒಂದು 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 15-20 ವರ್ಷ ಹಿಂದಕ್ಕೆ ಹೋಗಿ ನೀವು ರಿಯಲ್ ಲೈಫಲ್ಲಿ, ಒಂದು 20 ವರ್ಷ ಹಿಂದಕ್ಕೆ ಹೋದರೆ ಆವಾಗಿನ ಸಮಾಜ ಹಾಗೆ ಇದ್ದದ್ದು. ಅದರಲ್ಲದೆ ಇವಳು ಮಗ ಅಪ್ಪ ಇಲ್ಲ ಅವಳಿಗೆ, ಅಪ್ಪನೂ ಸತ್ತೋಗಿದ್ದಾನೆ ಅಮ್ಮನೂ ಸತ್ತೋಗಿದ್ದಾನೆ, ಇಬ್ಬರೂ ಇಲ್ಲ. ಆದರೂ ಇವ್ರಿಗೆ ಅಂಟ್ಕೊಂಡಿದ್ದಾಳೆ ಅವಳು, ಯಾಕೆಂದರೆ ಎಲ್ಲಿ ಹೋಗ್ತಾಳೆ ಅವಳು, ಅವಳಿಗೆ ಬೇರೆ ಯಾವುದು ದಾರಿ ಇಲ್ಲ. ಹಾಗಾಗಿ ಅವಳು ಅಲ್ಲಿ ಇರಲೇಬೇಕು ಅನಿವಾರ್ಯ ಅವಳಿಗೆ. ಆ ಥರದ ಒಂದು ಪರಿಸ್ಥಿತಿ ಭುವಿದು. ಅದನ್ನು ಇವ್ರು ಸರಿಯಾಗಿ ಬಳಸ್ಕೋತಾರೆ, ಯಾಕೆಂದರೆ ಇವಳಿಗೆ 2 ಮೊಮ್ಮಕ್ಕಳಿವೆ. ಆ ಮೊಮ್ಮಕ್ಕಳ ಅಭ್ಯುದಯ ನೋಡಬೇಕು ಇವಳು, ಆ ಮೊಮ್ಮಕ್ಕಳು ಬೆಳೆಯೋದನ್ನು ನೋಡಬೇಕು, ಆ ಮಕ್ಕಳಿಗೆ ಒಳ್ಳೆಯ ಒಂದು ಸ್ಥಾನ ಸಿಗಬೇಕು. ಅದು ಅದಕ್ಕೆಲ್ಲ ಇವಳು ಕೆಲಸ ಮಾಡ್ತಾ ಇರ್ತಾಳೆ, ಇವಳು ದುಡ್ಡು ಬೇಕಾಗುತ್ತೆ ಇವಳಿಗೆ, ಅವಳು ಸಂಪಾದನೆ ಮಾಡ್ತಿರ್ತಾಳೆ, ಆ ದುಡ್ಡು ನಮಗೆ ಬೇಕು, ಅದಕ್ಕೋಸ್ಕರ ಅವಳನ್ನು ನಾವು ಉಳಿಸ್ಕೋಬೇಕು ಅನ್ನೋದೊಂದು ಬಹಳ ಮುಖ್ಯವಾದ ಕಾರ್ಯ ಇರುತ್ತೆ. ಅದು ಬಹಳ ಮುಖ್ಯವಾದ ಕಾರಣ ಕೂಡ ಅದು. ನಾವು ಇವಳನ್ನು ಉಳಿಸ್ಕೋಬೇಕು, ಇವಳು ಮದುವೆ ಮಾಡ್ಕೊಂಡು ಆ ಕಡೆ ಹೋಗ್ಬಿಟ್ಲು ಅಂದರೆ ನಮ್ಮನೆ ಗತಿ ಏನು, ನನ್ನಿಬ್ಬರು ಮೊಮ್ಮಕ್ಕಳು ಮದುವೆ ಯಾರು ಮಾಡೋರು, ಈ ಯೋಚನೆ ತುಂಬ ಇರುತ್ತೆ ಅದಕ್ಕೆ. ಸೊ ಹಾಗಾಗಿ ಅವಳಿಗೆ ಮದುವೆ ಆಗಬಾರ್ದು. ಬೆಂಗಳೂರು ಹುಡುಗ ಯಾರನ್ನೋ ನೋಡ್ಕೋತಾ ಇದ್ದಾಳೆ, ಎಲ್ಲಿ ಕಟ್ಕೊಂಬಿಡ್ತಾಳೋ ಏನೋ, ಕಟ್ಕೊಂಬಿಟ್ರೆ ನಮ್ಮ ಗತಿ ಏನು, ಈ ಥರ ಇರ್ತಾಳೆ. ಬಟ್ ಅದೇನಾಗುತ್ತೆ ಆ ಹುಡುಗ ಏನೋ ಬಂದುಬಿಟ್ಟು ನಿಮ್ದು ಅದೇನಿದೆ, ಏನು ತೊಂದರೆ ಇದೆ, ನಾನು ನೋಡ್ಕೋತೀನಿ ನಿಮ್ಮ ನಿಮ್ಮ 2 ಮೊಮ್ಮಕ್ಕಳ ಬಗ್ಗೆನೂ ನಾನೇ ನೋಡ್ಕೋತೀನಿ, ನಾನು ಮಾಡ್ತೀನಿ ಅಂತ ಹೀಗೆಲ್ಲ ಏನೇನೋ ಹೇಳ್ತಾನೆ. ಏನೋ ಸಮಥಿಂಗ್ ಆಗಿವೆ ತೀನ್ಗಳು, ಮರ್ತೋಗ್ಬಿಡುತ್ತೆ ಹುಡುಗಿ ನನಗೆ ಅಲ್ಲಲ್ಲಿ ಆಗಿದ್ದು, ಅದು ಯಾವ ಶೆಡ್ಯೂಲಲ್ಲೂ ಆಗೋಗಿದೆ. ಸಾಮಾನ್ಯವಾಗಿ ನಾನು ಕತೆ ಹೆಂಗಿದೆ, ಎಲ್ಲಿ ಹೋಗುತ್ತೆ, ಯಾವ ಕಡೆ ತಿರುಗ್ಕೊಳ್ಳುತ್ತೆ, ಹೇಗೆ ಮುಂದುವರಿಯುತ್ತೆ, ಯಾವುದನ್ನು ನಾನು ಅಷ್ಟೊಂದು ಯೋಚನೆ ಮಾಡಲ್ಲ. ಯಾಕೆ ಗೊತ್ತಾ, ಯಾಕೆ ಅಂತ ಅಂದರೆ ಅವ್ರುಗಳು ಹೇಗೆ ಕತೆನ ಬೆಳೆಸ್ಕೊಂಡು ಹೋಗ್ತಾ ಇರ್ತಾರೆ,
ಅವರು ಟಿ ಆರ್ ಪಿ ನೋಡ್ತಾರೆ ಅಥವಾ ಇನ್ನೊಂದು ಪಬ್ಲಿಕ್ಕು ಇದು ಯಾವ ರೀತಿ ಬರುತ್ತೆ ರಿಯಾಕ್ಷನ್ನು ನೋಡ್ತಾರೆ, ಹೆಂಗೆ ಹೆಂಗೆ ಬೇಕು ಹಂಗಂಗೆ ಕತೆಗಳನ್ನು ಬದಲಾವಣೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಥರ ಇರೋವಾಗ ಮುಂದಕ್ಕೆ ಕತೆ ಹೇಗೆ ಹೋಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಮುಂದಕ್ಕೆ ಕಥೆಯ ಬಗ್ಗೆ ನಮ್ಗೆ ಅಷ್ಟೊಂದು ಗೊತ್ತೇ ಆಗಲ್ಲ. ಈಗ ಶೆಡ್ಯೂಲಲ್ಲಿ ನಾನು ಇರ್ತೀನಾ ಅಂತ ಡೈರೆಕ್ಟ್ರ್ ಕೇಳಿದರೆ ನೋಡಬೇಕು ಅಂತಾರೆ. ಇನ್ನೂ ಡಿಸ್ಕಷನ್ ಮಾಡಿ ಒಂದು ಲೈನ್ ಬಂದಿಲ್ಲ ಕತೆ ಅಂತಾರೆ, ಯಾಕೆ ಗೊತ್ತಿರಲ್ಲ ಅವ್ರಿಗೆ. ಆ ಥರ ಆಗಿಬಿಟ್ಟು ಅದು ಮುಂದಕ್ಕೆ ಯಾವ ರೀತಿ ಟರ್ನ್ ತೊಗೊಳುತ್ತೆ ಗೊತ್ತಾಗಲಿಲ್ಲ. ಸದ್ಯಕ್ಕೆ ಮದುವೆಗಂತೂ ಇದೆ, ಮದುವೆಗೆ ನಾನು ಬಂದಿದ್ದೀನಿ. ಈಗ ಆ ಹುಡುಗ ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ಮಾಡಿ ನಿಮ್ಮದೇನು ಪ್ರಾಬ್ಲಮ್ ಇದ್ರೂ ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅದು ಸ್ವಲ್ಪ ಸಮಾಧಾನವೂ ಆಗಿದೆ. ಅವನು ಅವನ ತಾಯಿ ಎಲ್ಲ ಬಂದು ಮನೇಲಿ ಮಾತಾಡಿ ಹೋಗಿದ್ದಾರೆ, ಸಮಾಧಾನ ಆಗಿದೆ. ಸಮಾಧಾನದಿಂದ ಮದುವೆಗೆ ಒಪ್ಕೊಂಡಿದ್ದಾಳೆ. ಸೊ ಈಗ ಮದುವೆ ನಡೀತಾ ಇದೆ. ಸಾಮಾನ್ಯವಾಗಿ ಸ್ವಲ್ಪ ಹಿಂದಕ್ಕೆ ಹೋಗಬೇಕಾಗತ್ತೆ. ಈಗಿನ ಕಾಲದ ದಿನ ಅಲ್ಲ ಇದು. ಸ್ವಲ್ಪ ಹಿಂದಕ್ಕೆ ಹೋದಾಗ ನಾವು ಸ್ವಲ್ಪ ಈ ಈರ್ಷೆಗಳು, ಅದರಲ್ಲೂ ಅಜ್ಜಿಯರಿಗೆ ಸ್ವಲ್ಪ ಈರ್ಷೆ ಅವೆಲ್ಲ ಜಾಸ್ತಿ ಇರುತ್ತೆ. ತನ್ನ ಸಂಸಾರ, ತನ್ನ ಮೊಮ್ಮಕ್ಕಳು, ತನ್ನ ಇದನ್ನು ಜಾಸ್ತಿ ಇರುತ್ತೆ. ಆ ಹುಡುಗಿ ಮೇಲೆ ಅಷ್ಟು ಇರೋಲ್ಲ. ತಂದೆ ತಾಯಿ ಇಬ್ಬರನ್ನು ಕಳ್ಕೊಂಡು ಬೆಳೀತಿರೋಳು ಅವಳು, ಅವಳ ಬಗ್ಗೆ ಅಷ್ಟು ಇರೋಲ್ಲ. ಇನ್ನೆರಡು ಮೊಮ್ಮಕ್ಕಳುಗಳ ಬಗ್ಗೆ ತುಂಬ ಗಮನ ಇಟ್ಕೊಂಡಿರ್ತಾಳೆ. ಹಾಗಾಗಿ ಅದು ಸ್ವಲ್ಪ ಈರ್ಷೆ ಅನ್ನೋದು ಬಹಳಷ್ಟು ಅದರಲ್ಲಿ ಕಂಡು ಬರ್ತಾ ಇದೆ. ಆ ಥರ ಬಂದಿರೋದ್ರಿಂದ ಮೇಲಾಗಿ ಸಂಪಾದನೆ ಮಾಡ್ತಾ ಇದ್ದಾಳೆ ಅವಳು. ಅದು ಬಹಳ ಮುಖ್ಯ. ನಮಗೆ ಆ ದುಡ್ಡು ಬೇಕು, ಅದು ಮುಖ್ಯ. ನನ್ನ ಎರಡು ಮೊಮ್ಮಕ್ಕಳಿವೆ, ಅವಳನ್ನು ಮುಂದಕ್ಕೆ ಒಂದು ದಡ ಕಾಣಿಸ್ಬೇಕು, ಅದು ಮುಖ್ಯ. ಹೀಗೆಲ್ಲ ಇರೋವಾಗ ಭುವಿ ಮದುವೆ ಆಗಿ ಹೋಗಬಾರ್ದು. ಅವಳು ಮದುವೆ ಆಗಿ ಹೋದರೆ ನನಗೆ ಸಂಪಾದನೆ ನಿಂತು ಹೋಗುತ್ತೆ, ಇಲ್ಲಿ ನನ್ನ ಜೀವನಕ್ಕೆ ಬಹಳ ಕಷ್ಟ ಆಗುತ್ತೆ, ನನ್ನ ಮಕ್ಕಳನ್ನ ಯಾರು ನೋಡ್ಕೋತಾರೆ ಮೊಮ್ಮಕ್ಕಳನ್ನು. ಈ ಎಲ್ಲ ಯೋಜನೆಗಳಿಂದ ಅವಳನ್ನು ಅವಳು ಮದುವೆ ಆಗಬಾರ್ದು ಅಂತಲೇ ಅವಳು ಬೆಂಗಳೂರು ಹುಡುಗನ ನೋಡಬಾರ್ದು ಅಂತ ತುಂಬ ಪ್ರಯತ್ನ ಪಡ್ತಾ ಇರ್ತಾಳೆ. ಅದು ಮುಂದುವರ್ಕೊಂಡು ಹೋಗುತ್ತೆ. ಕೊನೆಗೇನೋ ಬಂದು ಇನ್ಬಿಟ್ಟು ಅವ ಇದು ಏನಾಗುತ್ತೆ ಗೊತ್ತಾ, ಕಥೆಯಲ್ಲಿ ಎಲ್ಲಾದರೂ ಸ್ವಲ್ಪ ನಾವಿರಲ್ಲ ಆ ಸನ್ನಿವೇಶದಲ್ಲಿ, ಆದರೆ ಸ್ವಲ್ಪ ಕಥೆಗಳು ಬೇರೆ ಕಡೆ ಎಲ್ಲೋ ಹೋಗಿರುತ್ತವೆ, ಅದು ನಮಗೆ ಗೊತ್ತಾಗಲ್ಲ. ಆವಾಗ ಇವಾಗ ಬಂದಿರೋ ಪ್ರಾಬ್ಲಮ್ಮೇ ಅದು. ಮೊದಲಿನಾಗೆ ಒಂದು ಕಥೆಯ ಅದು ಒಂದು ಚೌಕಟ್ಟು ಅವೆಲ್ಲ ಹೇಳೋಲ್ಲ ನಮಗೆ ಯಾರೂ, ಯಾಕೆಂದರೆ ಅವ್ರಿಗೆ ಗೊತ್ತಿರಲ್ಲ ಕತೆ ಹೆಂಗೆ ಮುಂದಕ್ಕೆ ಹೋಗುತ್ತೆ ಅನ್ನೋದು. ಅವ್ರುಗಳು ಡಿಸ್ಕಷನ್ ಮಾಡ್ತಾರೆ, ಕತೆ ಅಲ್ಲಿ ಸೆಲೆಕ್ಟ್ ಆಗುತ್ತೆ, ಮುಂದೆ ಏನು ಮಾಡಬೇಕು ಅನ್ನೋದು ಅಲ್ಲಿ ಡಿಸೈಡ್ ಮಾಡ್ತಾರೆ. ಅದರಲ್ಲಿ ಆ ಕಥೆಗೆ ಯಾವ್ಯಾವ ಪಾತ್ರಗಳು ಒಳಗಡೆ ತುಂಬಬಹುದು ಅನ್ನೋದನ್ನು ತುಂಬ್ತಾರೆ ವಿನಃ ಇಷ್ಟು ಜನ ಪಾಠ ಮಾಡ್ತಾ ಇದ್ದಾರೆ ಇವರೆಲ್ಲರನ್ನೂ ತುಂಬಬೇಕು ಅನ್ನೋದೇನು ಅಲ್ಲಿರಲ್ಲ. ಈ ರೀತಿಯಿಂದ ಆಯಾ ಪಾತ್ರಗಳ ಅವಶ್ಯಕತೆ ಎಷ್ಟಿದೆ, ಆ ಅವಶ್ಯಕತೆ ಇದ್ದಾಗ ಆ ಪಾತ್ರಗಳನ್ನು ಅವ್ರು ಕರೆಸ್ತಾರೆ ಅಷ್ಟೇ. ಹೀಗಾಗಿ ಮುಂದಕ್ಕೆ ಕಥೆ ಏನಾಗುತ್ತೆ ಅನ್ನೋ ನಮಗೂ ಗೊತ್ತಿರಲ್ಲ, ಅಲ್ಲೂ ಗೊತ್ತಿರಲ್ಲ. ಅದಕ್ಕೆ ಬಹುಶಃ ಪಬ್ಲಿಕ್ ರಿಯಾಕ್ಷನ್ಸು ಇರಬಹುದು, ಅಲ್ಲಿ ನಮಗೆ ಯಾವ ರೀತಿಯ ಒಂದು ಪ್ರತಿಕ್ರಿಯೆಗಳು ಬಂದಿವೆ ಅನ್ನೋದು ಇರಬಹುದು, ಮತ್ತು ಕಥೆಯ ಒಂದು ಟರ್ನಿಂಗ್ ಹೇಗಿದೆ ಅನ್ನೋದು ಇರಬಹುದು, ಮುಂದಕ್ಕೆ ಕ್ಲೈಮ್ಯಾಕ್ಸಿಗೆ ಏನು ತೊಗೊಂಡು ಹೋಗ್ಬೋದು ಅನ್ನೋದು ಇರ್ಬೋದು, ವೆರೈಟಿ ಬೇಕು ಅನ್ನೋದು ಒಂದು. ಇವೆಲ್ಲ ಕಾರಣದಿಂದ ಕಥೆಯನ್ನು ಡಿಸ್ಕಷನ್ ಮಾಡುವಾಗ ಹೆಂಗೆ ತಿರುಗಿಸ್ಕೋತಾರೋ ಆ ಥರ ಹೋಗುತ್ತೆ. ಮುಂದಕ್ಕೆ ನಾನು ಪಾಠ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿರೋಲ್ಲ, ಇವತ್ತಿಗೂ ಗೊತ್ತಿಲ್ಲ. ನಾಳೆ ಈ ಮದುವೆಗಳಾದಮೇಲೆ ನನಗೆ ಪಾಠ ಇದೆಯೋ ಇಲ್ವೋ ಯಾರಿಗೆ ಗೊತ್ತು, ಗೊತ್ತಿಲ್ಲ. ಮದುವೆ ಆದಮೇಲೆ ನಾವು ಬರ್ತೀವಿ ಅನ್ನೋದು ಯಾರಿಗೆ ಗೊತ್ತು, ಗೊತ್ತಿಲ್ಲ. ಸೊ ಇವೆಲ್ಲ ಗೊತ್ತಿಲ್ಲದ ಕಥೆಗಳು, ಪೂರ್ತಿ ಕಥೆ ಫಿಕ್ಸ್ ಆಗಿಲ್ಲ. ಇದು ಅದೇ ತಾನೇ ಸೀರಿಯಲ್ಲು, ಸೀರಿಯಲ್ಲು ಅಂದರೆ ಅದೇ ಪೂರ್ತಿ ಕಥೆ ಫಿಕ್ಸ್ ಆಗಿರಲ್ಲ. ಮುಂದೆ ಕತೆ ಹೆಂಗೆ ಹೋಗುತ್ತೋ ನೋಡ್ಕೋತಾರೆ, ಕತೆ ಡಿಸ್ಕಷನ್ ಮಾಡ್ಕೊಳ್ತಾರೆ, ಯಾವ ರೀತಿ ಹೋದರೆ ಚೆನ್ನಾಗಿರುತ್ತೆ ಅನ್ನೋ ನೋಡ್ತಾರೆ, ಆ ತರಹ ಮಾಡ್ತಾರೆ, ಹಾಗೆ ಮಾಡ್ಕೊಂಡು ಹೋಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.